ರೇವಣ್ಣ ಸಾಹೇಬರ ಒಂದು ನೇತೃತ್ವದಲ್ಲಿ, ಭವಾನಿಯಕ್ಕರ ಒಂದು ನೇತೃತ್ವದಲ್ಲಿ, ಪ್ರಜ್ವಲ್ ಅವರು ಮತ್ತು ಪಕ್ಷದ ಮುಖಂಡರಾದಂಥ ಕೆ ಎಂ ರಾಜೇಗೌಡರು, ಸ್ವಾಮಿಗೌಡರು, ಎಸ್ ದೇವೇಗೌಡರು ಮತ್ತು ಎಲ್ಲ ಹಿರಿಯ ಮುಖಂಡರೆಲ್ಲ ಕೂಡಿ ಮತ್ತು ಕಾರ್ಯಕರ್ತರು ತಾವೇ ನೋಡಿದ್ರಿ, ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಎಲ್ಲ ಕುಟುಂಬ, ನಮ್ಮದು ಪ್ರಕಾಶಣ್ಣ ಕುಟುಂಬ ಬೇರೆ ಅಲ್ಲ, ರೇವಣ್ಣ ಸಾಹೇಬರ ಕುಟುಂಬ ಬೇರೆ ಇಲ್ಲ ಅಂತ ಭವಾನಕ್ಕವರೇ ಹೇಳಿದರು. ಹಾಗಾಗಿ ನನ್ನ ತಾಯಿಯ ಸಮ್ಮಾನ ಕೂಡ ಹೌದು, ಅಕ್ಕನೂ ಕೂಡ ಹೇಳಿದರು, ನನ್ನ ಮಗನೇ ಸ್ವರೂಪ ಅಂದರು ಕೂಡ. ಹಾಗಾಗಿ ಇವತ್ತು ಎಲ್ಲ ಒಂದು ಇದನ್ನು ಮೀರಿ ಇವತ್ತು ನನ್ನ ಅಭ್ಯರ್ಥಿ ಅಂತ ಅಕ್ಕನೇ ಘೋಷಣೆ ಮಾಡಿ, ನಾನು ಕೂಡ ಒಂದು ಒಂದು ವಾರ ಹತ್ತು ದಿನ ಹಿಂದೆ ಭವಾನಕ್ಕದ್ರು ಕೋಡಿ ಮನವಿಯನ್ನು ಮಾಡಿದ್ದೆ. ಅಕ್ಕ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ, ಎಲೆಕ್ಷನ್ ಚುನಾವಣೆಯನ್ನು ಸೋತಿದ್ದೀನಿ ಅಂತ. ಆಗ ಅಕ್ಕ ಹೇಳಿದರು, ನಾನು ಕುಮಾರಣ್ಣ ಹತ್ರ ಮತ್ತು ದೊಡ್ಡವ್ರ ಹತ್ರ ಮಾತಾಡಿ ನಿನ್ನ ಹೆಸರನ್ನ ಘೋಷಣೆ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು. ಹಾಗೆ ಅದೇ ರೀತಿಯಲ್ಲಿ ಇವತ್ತು ಪಕ್ಷ ಇವತ್ತು ಘೋಷಣೆ ಮಾಡಿದರೆ, ಹಾಗಾಗಿ ನಾನು ಭವಾನಕ್ಕವ್ರಿಗೆ ಚುನಾವಣೆ ಆಗಿರ್ತೀನಿ ಅಂತ ಹೇಳ್ತಾ, ಇವತ್ತು ಮುಂದಿನ ದಿನಗಳು ಏನು ಮೇ 10ನೇ ತಾರೀಕು ಚುನಾವಣೆ ಬರ್ತದೆ, ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಸರ್. ಸ್ವರೂಪ ಅವ್ರ ಶಕ್ತಿ ಇಮ್ಮಡಿಯಾಗಿದೆ ಅಂತ ಈಗ ಸರ್, ಶಕ್ತಿ ಸ್ವರೂಪದಂಥ ಪ್ರಶ್ನೆ ಬರಲ್ಲ, ಇಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ಶಕ್ತಿ ಇದು. ಇಲ್ಲಿ ವ್ಯಕ್ತಿ ಪೂಜೆ ಎಲ್ಲ ನಮ್ಮಲ್ಲಿ ಏನಿದ್ರು, ಜಾತ್ಯತೀತ ಜನತಾದಳದ ಪಕ್ಷ ಇಲ್ಲಿ ಮುಖ್ಯ ಅಂತ ನಾನು ಹೇಳ್ತೇನೆ ಸರ್. ಯಾವ ರೀತಿ ಹಾಸನ ಕ್ಷೇತ್ರದಲ್ಲಿ ಹಾಲಿ ಶಾಸಕರು BJP ಇದ್ದಾರೆ, ಇದನ್ನು ನೀವು ಕಳೆದ ಸಾಲಿ ಕಳ್ಕೊಂಡಿದ್ದು ಜೆಡಿಎಸ್ ವಾಪಸ್ ತಗೊಳ್ಳಿಕ್ಕೆ ಏನೆಲ್ಲ ಯಾವ ರೀತಿ ಸರ್? ನಾವು ಚುನಾವಣೆಯನ್ನು ಕಳೆದ ಬಾರಿ ನಾವು ಸೋತಿಲ್ಲ, ಕೆಲವೊಂದು ವ್ಯತ್ಯಾಸಗಳು ನಮ್ಮ ಕುಟುಂಬದಿಂದ ಅಥವಾ ಮತ್ತೊಂದು ಆಗಿದ್ದ ಚಿಕ್ಕಪುಟ್ಟ ವ್ಯತ್ಯಾಸಗಳಲ್ಲಿ ನಾವು ಚುನಾವಣೆ ಸೋತಿದ್ದು. ಕೆಲವೊಂದು ಕಡೆ ಅಲ್ಪಸಂಖ್ಯಾತರ ಮತದಾರರಲ್ಲಿರ್ಬೋದು, ಹಾಗಾಗಿ 100ಕ್ಕೆ 100 ಬಾಗಿ 100 ಬಾರಿ ಚುನಾವಣೆ ಗೆದ್ದೇ ಗೆಲ್ತೀವಿ ಸರ್. ಸರ್, ಈಗ ರೇವಣ್ಣ ಫ್ಯಾಮಿಲಿಯವರು ಜೊತೆ ಬಂದಿದ್ದು ಬಲ ಬಂದಂಗಾಗಿಲ್ಲ ಸರ್? ರೇವಣ್ಣ ಅವ್ರ ಫ್ಯಾಮಿಲಿ ಈ ಬಾರಿ ಅಂತೇನಿಲ್ಲ, ಪ್ರತಿಬ್ರು ಏನು 4 ಬಾರಿ ನಾವು ಶಾಸಕರು ಆಯ್ಕೆ ಆಗಿದ್ದೀವಿ, 6 ಬಾರಿ ಚುನಾವಣೆ ಎದುರಿಸಿ ಪ್ರತಿ ಬಾರಿಯೂ ಕೂಡ ರೇವಣ್ಣವ್ರ ಕುಟುಂಬ ನಮ್ಮ ಕುಟುಂಬದ ಜೊತೆನೇ ಇದೆ ಸರ್. ಏನು ಈ ಬಾರಿ ಅಂತೇನಿಲ್ಲ, ಪ್ರತಿ ಬಾರಿ ನಮ್ಮ ಜೊತೆ ಇರುತ್ತೆ, ನಮ್ಮ ಶಕ್ತಿಯಾಗಿ. ಹಾಗಾಗಿ ಈ ಬಾರಿ ಅಂತೆಲ್ಲ ಪ್ರತಿ ಬಾರಿಯೂ ನಮ್ಮ ಜೊತೆ ನಿಲ್ತಾರೆ ಸರ್. BJP ಈ ಬಾರಿ 100,000 ಮತ ತಗೊಳ್ಳುತ್ತೆ ಅಂತ ಶಾಸಕರು ಹೇಳಿದ್ದಾರೆ. ಅದು ದುರಹಂಕಾರಿ ಹೇಳಿಕೆಗಳು. ನಮ್ಮ ಪಕ್ಷ, ನಮ್ಮ ಕುಟುಂಬ, ನಮ್ಮ ರೇವಣ್ಣ ಸಾಹೇಬರು ಯಾವುದು ಕೂಡ ಆ ದುರಹಂಕಾರಿ ಹೇಳಿಕೆಗಳನ್ನ ನಮ್ಗೆ ಹೇಳ್ಕೊಟ್ಟಿಲ್ಲ. ಬಟ್ ಅಂತಿಮವಾಗಿ ಮತದಾರರು ಮುಖ್ಯ ಇಲ್ಲಿ. ಮತದಾರರು ಏನು 10ನೇ ತಾರೀಕು ಚುನಾವಣೆಯಲ್ಲಿ ತೋರಿಸ್ತಾರೆ, 13ಕ್ಕೆ ಚುನಾವಣೆಯಲ್ಲಿ ನೋಡ್ತಾರೆ. ಕ್ಷೇತ್ರದಲ್ಲಿ ಹಿಂದೆ ಎಂದೂ ಆಗಿಲ್ಲ ಅಷ್ಟು ಅಭಿವೃದ್ಧಿ ಮಾಡಿದೆ BJP. ಸರ್, ಯಾವ ಅಭಿವೃದ್ಧಿ? ಒಂದು ನಮ್ಮ ಜನತಾದಳ ಪಕ್ಷದಿಂದ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆಯಲ್ಲ, ಅದೊಂದೇ ಸಾಕು ಯಾವ ಅಭಿವೃದ್ಧಿ ಅಂತ ಕಾಣುತ್ತೆ. ಆ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಚುನಾವಣೆ ಬಂದಿದೆ, ಚುನಾವಣೆ ಎದುರಿಸ್ತೇವೆ.